ಅತಿಯಾಗಿ ಊಟ ಮಾಡಿದಾಗ ಗಾಬರಿಯಲ್ಲಿ ಬೇಗ ಬೇಗ ನಾವು ಊಟ ಮಾಡೋದಾಗ ಲೈಫಲ್ಲಿ ಒನ್ ಟೈಮ್ ಆದರೂ ಎಲ್ರಿಗೂ ಇದೊಂದು ಅನುಭವ ಆಗಿರುತ್ತೆ. ಅದೇನು ಅಂತ ಹೇಳಿದ್ರೆ ಬಿಕ್ಕಳಿಕೆ. ಸೊ ಬಿಕ್ಕಳಿಕೆ ಅನ್ನೋದು ತುಂಬ ಸಾಮಾನ್ಯ ಅಂತ ಅನಿಸಿದ್ರೂ ಸಹ ಅದು ನಿಲ್ಲದೆ ಹೋದರೆ ಬಹಳ ಉಪದ್ರವ ಅಥವಾ ತುಂಬ ಅದು ಹೆಕ್ಟಿಕ್ ಅನ್ನುವಂಥ ಭಾವನೆ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಹಾಗಾದರೆ ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಈ ಬಿಕ್ಕಳಿಕೆ ಅಥವಾ ಹಿಕ್ಕಪ್ ಯಾಕಾಗತ್ತೆ, ಇದರಲ್ಲಿ ಏನು ಕಾರಣ, ಮತ್ತು ಇದಕ್ಕೆ ಏನಾದರೂ ಮನೆಮದ್ದುಗಳು ಸಿಂಪಲ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಾನು ನಿಮ್ಮ ಡಾಕ್ಟರ್ ಮಹೇಶ್ ಶರ್ಮಾ, ನೀವು ನೋಡ್ತಾ ಇದ್ದೀರಾ ನಮ್ಮ ಆಯುರ್ವೇದ ಸತ್ವ ಯೂಟ್ಯೂಬ್ ಚಾನೆಲನ್ನು. ಬಿಕ್ಕಳಿಕೆ ಅನ್ನೋದು ಎಷ್ಟೋ ಕಾಯಿಲೆಗಳಲ್ಲಿ ಅಥವಾ ಎಷ್ಟೋ ಕಂಡೀಷನ್ಗಳಲ್ಲಿ ಕಾಣಿಸುವಂತಹ ಒಂದು ಲಕ್ಷಣ. ಮುಖ್ಯವಾಗಿ ಸಾಮಾನ್ಯವಾಗಿ ಆಗುವಂಥದ್ದು ಅಂದರೆ ನಾವು ಊಟವನ್ನು ಗಾಬರಿಯಿಂದ ಬೇಗ ಬೇಗ ತಿಂದಾಗ ಅನ್ನನಾಳಕ್ಕೆ ಹೋಗಬೇಕಾಗಿರುವಂಥ ಆಹಾರ ಈ ವಾಯು ಅಥವಾ ಗಾಳಿಯ ನಾಳಕ್ಕೆ ಹೋದಾಗ ಅದು ರಿಫ್ಲೆಕ್ಸ್ ಆಗಿ ಹೊರಗಡೆ ಬರುತ್ತೆ. ಸೊ ಇದು ಸಾಮಾನ್ಯವಾಗಿ ಆಗುವಂಥ ತೊಂದರೆ. ಹಿಕ್ಕಪ್ಸ್ ಯಾಕಾಗತ್ತೆ ಅಥವಾ ಬಿಕ್ಕಳಿಕೆ ಯಾಕಾಗತ್ತೆ ಅಂತ ಹೇಳಿದ್ರೆ, ಡಯಫ್ರಿಮ್ ಅನ್ನುವಂಥ ಒಂದು ಭಾಗ ಇದೆ. ಇದು ಹೊಟ್ಟೆಯ ಭಾಗವನ್ನು ಮತ್ತು ಮೇಲಿನ ಶ್ವಾಸಕೋಶದ ಭಾಗವನ್ನು ಡಿವೈಡ್ ಮಾಡೋಕ್ಕೆ ಅದರ ಮಧ್ಯದಲ್ಲಿ ಇರುವಂತಹ ಒಂದು ಛತ್ರಿಯಾಕಾರದ ಒಂದು ಭಾಗ, ಇದನ್ನು ನಾವು ಡಯಫ್ರಮ್ ಅಂತ ತಿಳಿಸ್ತೀವಿ. ಇದರಲ್ಲಿ ಬರುವಂತಹ ಒಂದು ಸ್ಪಾಸಮ್ ಅಥವಾ ಅದೇನಾದರೂ ಕಾಂಟ್ರಾಕ್ಟ್ ಆಗಿಬಿಟ್ರೆ ಆಗ ಹಲವಾರು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಈ ಡಯಫ್ರಮ್ಮು ಯಾವಾಗ ಸ್ಟಿಮ್ಯುಲೇಟ್ ಆಗುತ್ತೋ ಮತ್ತು ಅದಕ್ಕೆ ಸುತ್ತಮುತ್ತಲೂ ಇರುವಂತಹ ಮಾಂಸಖಂಡಗಳು ಸ್ಟಿಮ್ಯುಲೇಟ್ ಆದಾಗ ಅದರ ಒಂದು ಪ್ರತೀಕವಾಗಿ ನಮಗೆ ಬಿಕ್ಕಳಿಕೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಬಿಕ್ಕಳಿಕೆ ಹೋಗಬೇಕಾದ್ರೆ ಈ ಒಂದು ಡಯಫ್ರಮ್ ಮತ್ತು ಅದರ ಸುತ್ತಲೂ ಇರುವಂತಹ ಮಾಂಸಖಂಡಗಳು ರಿಲ್ಯಾಕ್ಸ್ ಆದಾಗ ಈ ಒಂದು ಬಿಕ್ಕಳಿಕೆ ನಿವಾರಣೆ ಆಗುತ್ತೆ. ಹಾಗಾದರೆ ಇದಕ್ಕೆ ಕಾರಣಗಳೇನು? ಮುಖ್ಯವಾಗಿ ನಾನು ಆಲ್ರೆಡಿ ಹೇಳಿರುವ ಹಾಗೆ ನಾವು ಸೇವನೆ ಮಾಡುವಂಥ ಆಹಾರ, ಗಾಬರಿಯಿಂದ ತಿಂದಾಗ, ಬೇಗ ಬೇಗ ತಿಂದಾಗ ಅಥವಾ ತುಂಬ ಕರಿದಂತಹ ಆಹಾರಗಳನ್ನು ಶೀಘ್ರವಾಗಿ ಸೇವನೆ ಮಾಡೋದ್ರಿಂದ, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂದರೆ ಈಗ ಪೆಪ್ಸಿ, ಕೋಕೋಕೋಲಾ, ಗ್ಯಾಸ್ ಇರುವಂತಹ ಆಹಾರಗಳನ್ನು ಹೆಚ್ಚಾಗಿ ಸೇವನೆ ಮಾಡಿದಾಗ, ಅಥವಾ ಮದ್ಯಪಾನವನ್ನು ಆಲ್ಕೋಹಾಲನ್ನು ಚೆನ್ನಾಗಿ ಸೇವನೆ ಮಾಡಿದಾಗ, ಕೆಲವೊಂದು ಅಲರ್ಜಿಕ್ ಆಗುವಂಥ ಮೆಡಿಸಿನ್ಸ್ಗಳನ್ನು ನಮ್ಗೆ ಗೊತ್ತಿಲ್ಲದೆ ನಾವು ತಗೊಂಡಾಗ, ಅಲ್ಲದೆ ನಿದ್ದೆ ಸರಿಯಾಗಿ ಮಾಡದಿರಂತಹ ಪಕ್ಷದಲ್ಲಿ ಈ ರೀತಿಯಾಗಿ ಹಲವಾರು ಕಂಡೀಷನ್ಗಳಲ್ಲಿ ಈ ಒಂದು ಬಿಕ್ಕಳಿಕೆ ಬರುತ್ತೆ. ಇನ್ನು ತುಂಬ ದೀರ್ಘಕಾಲಿಕವಾದಂತಹ ರೋಗ ಬಂದು ನಾವು ಬೆಡ್ ರಿಡನ್ ಆಗಿ ಸಾಯುವಂಥ ಸಂದರ್ಭದಲ್ಲಿಯೂ ಸಹ ಈ ಬಿಕ್ಕಳಿಕೆ ಬರುತ್ತೆ. ಇದನ್ನು ಮಹಾ ಇಕ್ಕ ಅಂತ ಆಯುರ್ವೇದದಲ್ಲಿ ಉಲ್ಲೇಖವನ್ನು ನೀಡಿದ್ದಾರೆ. ಇನ್ನು ಹಲವಾರು ರೋಗಗಳಲ್ಲಿ ಸ್ಟ್ರೋಕ್ ಬಂದಾಗ ಅಥವಾ ಹಾರ್ಟಿನ ಕೆಲವೊಂದು ರೋಗಗಳು ಬಂದಾಗ, ರಕ್ತನಾಳಗಳ ಕೆಲವೊಂದು ತೊಂದರೆಗಳು ಇದ್ದಾಗ ಸಹ ಈ ಹಿಕ್ಕಪ್ಸ್ ಅಥವಾ ಬಿಕ್ಕಳಿಕೆ ಬರಬಹುದು. ಸೊ ಹಾಗಾದರೆ ಈ ಹಿಕ್ಕಪ್ಸ್ ಅಥವಾ ಬಿಕ್ಕಳಿಕೆ ಏನೆಲ್ಲ ರೀತಿಯಲ್ಲಿ, ಯಾವುದೆಲ್ಲ ರೀತಿಯಲ್ಲಿ ಇದನ್ನು ನಿವಾರಿಸ್ಕೊಳ್ಬೋದು ಅಂತ ತಿಳ್ಕೊಳ್ಳೋಣ. ಮೊದಲ ಸಿಂಪಲ್ ಪ್ರೊಸೀಜರ್ ಅಂತ ಹೇಳಿದ್ರೆ, ಎಲ್ಲರೂ ಬಿಕ್ಕಳಿಕೆ ಬಂದ ಕೂಡಲೇ ಏನು ಮಾಡ್ತಾರೆ, ನೆತ್ತಿ ಅಥವಾ ಬೆನ್ನನ್ನು ಸವರ್ತಾರೆ. ಸೊ ಬೆನ್ನಿನ ಹುರಿ ಏನಿದೆ ಅಂದರೆ ಕುತ್ತಿಗೆಯಿಂದ ಸೊಂಟದವರೆಗೂ ಬರುವಂತಹ ಸ್ಪೈನ್ ಅಥವಾ ಬೆನ್ನಿನ ಹುರಿ ಏನಿದೆ, ಜಂಟಲಾಗಿ ಅಂದರೆ ತುಂಬ ಮೃದುವಾಗಿ ಮಸಾಜ್ ಮಾಡೋದ್ರಿಂದ ಈ ಡಯಫ್ರಮ್ ಅಂತ ನಾನೇನು ಹೇಳಿದ್ನು ಅದರ ಸ್ಪಾಸಮ್ ಅಥವಾ ಅದರ ಒಂದು ಸ್ಪಾಸಮ್ ಏನಿರುತ್ತೆ, ಕಾಂಟ್ರಾಕ್ಷನ್ ಇರುತ್ತೆ, ಅದು ರಿಲ್ಯಾಕ್ಸ್ ಆಗುತ್ತೆ. ಸೊ ರಿಲ್ಯಾಕ್ಸ್ ಆದಾಗ ಈ ಇಕಪ್ಸ್ ಅನ್ನೋದು ತಂತಾನೇ ಕಮ್ಮಿ ಆಗುತ್ತೆ. ಎರಡನೇದು ಅಂದರೆ ಬಿಸಿ ನೀರು. ಬಿಸಿ ಇರುವಂಥ ನೀರನ್ನು ಚೂರುಚೂರೇ ಸ್ವಲ್ಪ ಸ್ವಲ್ಪವಾಗಿ ನಾವು ಕುಡಿಯೋದ್ರಿಂದ ಅದೇನಾಗುತ್ತೆ, ನಿಧಾನವಾಗಿ ಸೇರೋದ್ರಿಂದ ಬಿಸಿ ಇರುವಂತಹ ನೀರು ಸ್ಟಿಮ್ಯುಲೇಟ್ ಮಾಡಿ ಡಯಫ್ರಮ್ನ ರಿಲ್ಯಾಕ್ಸ್ ಮಾಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಬೆಚ್ಚಗಿರೋ ನೀರನ್ನು ಕುಡಿತಾ ಬಂದರೆ ಸಹ ಹಿಕಪ್ಪು ಕಡಿಮೆ ಆಗುತ್ತೆ. ಮೂರನೇದು ಅಂತ ಹೇಳಿದ್ರೆ ಸಕ್ಕರೆ. ಸೊ ಸ್ವಲ್ಪ ಸಕ್ಕರೆಯನ್ನು ಈ ನಾಲಿಗೆಯ ಹಿಂಬದಿಯಲ್ಲಿ, ಹಿಂಬದಿ ಒಂದು ತುದಿಯಲ್ಲಿ ನಾವೇನಾದರೂ ಕಿರುನಾಲಿಗೆ ಇರುವಂಥ ಕಡೆ ಸ್ವಲ್ಪ ಸಕ್ಕರೆಯನ್ನು ನಾವು ಇಟ್ಟು ಅದನ್ನು ಸ್ವಲ್ಪ ಮೃದುವಾಗಿ ಪ್ರೆಸ್ ಮಾಡೋದ್ರಿಂದ ಪ್ಯಾಲೆಟ್ಗೆ ಅಥವಾ ಒಳಗಿನ ಅನ್ನನಾಳಕ್ಕೆ ಅದು ರಿಲ್ಯಾಕ್ಸ್ ಆಗುತ್ತೆ. ಡಯಫ್ರಮ್ ರಿಲ್ಯಾಕ್ಸ್ ಆಗೋದ್ರಿಂದ ಈಸಿಯಾಗಿ ಆ ಬಿಕ್ಕಳಿಕೆ ಕಡಿಮೆ ಆಗುತ್ತೆ. ಮತ್ತೊಂದು ಅಂತ ಹೇಳಿದ್ರೆ ನಿಂಬೆಹಣ್ಣು. ಸೊ ಈ ನಿಂಬೆಹಣ್ಣನ್ನು ಕಟ್ ಮಾಡಿ ಮೂಸೋದ್ರಿಂದ, ಸಿನ್ಸ್ ನಿಂಬೆಹಣ್ಣಿನಲ್ಲಿ ಮನಸ್ಸನ್ನು ರಿಲ್ಯಾಕ್ಸ್ ಮಾಡುವಂಥ ಗುಣ ಇರೋದ್ರಿಂದ, ಅದರ ಫ್ಲೇವರು ಮತ್ತು ಅದರ ರಸವನ್ನು ನಾವು ಸೇವನೆ ಮಾಡೋದ್ರಿಂದ ಸಹ ಈ ಡಯಫ್ರಮ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಒಂದ್ಸಲ ಆ ಡಯಫ್ರಮ್ ರಿಲ್ಯಾಕ್ಸ್ ಆಗಿದ ಕೂಡಲೇ ನಮಗೆ ಈ ಬಿಕ್ಕಳಿಕೆ ತಂತಾನೇ ಕಡಿಮೆ ಆಗುತ್ತೆ. ಮತ್ತೊಂದು ಅಂದರೆ ಉಸಿರನ್ನು ಹಿಡಿದಿಟ್ಕೊಳ್ಳುವಂಥದ್ದು. ಸೊ ಉಸಿರು ಹೊರಗಡೆ ಬರೋದು ಕಾರ್ಬನ್ ಡೈಆಕ್ಸೈಡು. ಸೊ ಈ ಕಾರ್ಬನ್ ಡೈಆಕ್ಸೈಡ್ನ ಹಾಗೆ ಸ್ವಲ್ಪ ಹೊತ್ತು ಹಿಡಿದಿಟ್ಕೊಂಡಾಗ ಒಳಗಡೆ ಆ ಪ್ರೆಷರಿಗೆ ಡಯಫ್ರಮ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಹಾಗಾಗಿ ಒಂದೆರಡು ಸೆಕೆಂಡ್ಗಳು ಅಥವಾ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಉಸಿರನ್ನು ತಡೆದು ಇಟ್ಕೊಂಡಾಗ ಒಳಗಡೆ ಅದು ಡಯಫ್ರಮ್ ಕಡೆಗೆ ಹೋಗಿ
ಅದನ್ನು ರಿಲ್ಯಾಕ್ಸ್ ಮಾಡೋದ್ರಿಂದ ತಂತಾನೆ ಈ ಕಪ್ಸು ಅಥವಾ ಬಿಕ್ಕಳಿಕೆ ಕಡಿಮೆ ಆಗುತ್ತೆ. ಅದಲ್ಲದೆ ನಾವೇನಾದರೂ ತುಂಬ ಕರಿದ ತಿಂಡಿಗಳು, ಮಸಾಲೆ ತಿಂಡಿಗಳು ತುಂಬ ಗ್ಯಾಸ್ಟ್ರಿಕ್ ಹೆಚ್ಚಾದಾಗಲೂ ಸಹ ನಮಗೆ ಈ ಬಿಕ್ಕಳಿಕೆ ಕಾಣಿಸ್ಕೊಳ್ಳುತ್ತೆ. ಸೊ ಆ ಎಲ್ಲ ಸಂದರ್ಭದಲ್ಲಿಯೂ ಸಹ ಸ್ವಲ್ಪ ನಿಂಬೆಹಣ್ಣಿಗೆ ಸಕ್ಕರೆಯನ್ನು ಹಾಕಿ ಸೇವನೆ ಮಾಡೋದ್ರಿಂದ ಪಿತ್ತ ಕಡಿಮೆ ಆಗ್ತಿದ್ದಾಗೆ ಈ ಬಿಕ್ಕಳಿಕೆ ಕಡಿಮೆ ಆಗುತ್ತೆ. ಇದಕ್ಕೂ ಮೀರಿ ಬೇರೆ ಏನಾದರೂ ತೊಂದರೆ ಇದ್ದಾಗ ಬಿಕ್ಕಳಿಕೆ ಬರ್ತಿದ್ರೆ ಬೇರೆ ಬೇರೆ ರೋಗಗಳಿಂದ, ಉದಾಹರಣೆಗೆ ಶ್ವಾಸಕೋಶದ ಕೆಲವೊಂದು ರೋಗಗಳು ನಿಮೋನಿಯಾ ಅಂತ ಕಂಡೀಷನ್ಗಳಲ್ಲೆಲ್ಲ ಬಂದಾಗ ಈ ಮನೆ ಮದ್ದುಗಳು ಸಾಕಾಗೋದಿಲ್ಲ. ಆಗೆಲ್ಲ ನೀವು ವೈದ್ಯರನ್ನ ಕಂಡು ಸರಿಯಾದಂತಹ ಔಷಧಿಗಳನ್ನ ಉಪಯೋಗಿಸಿ ನೀವು ಅದನ್ನ ನಿವಾರಿಸ್ಕೊಳ್ಬೇಕಾಗತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಸಾಧಾರಣವಾಗಿ ಬರುವಂತಹ ಬಿಕ್ಕಳಿಕೆ ಇದಕ್ಕೆ ಯಾಕೆ ಬರುತ್ತೆ ಮತ್ತೆ ಇದಕ್ಕೆ ಮನೆಮದ್ದುಗಳು ಏನು ಅಂತ ತಿಳ್ಕೊಂಡ್ರಲ್ಲ. ಸೊ ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಸಂಚಿಕೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.